नमस्कार स्नेहितरे, ध्वनि लोक के निम्मेल्ल स्वागत। नाविवत्तु 10ನೇ ತರಗತಿಯ ಗಣಿತ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂತ ಒಂದು ವಿಡಿಯೋ ಸರಣಿಯನ್ನು ಮಾಡ್ತಾ ಇದ್ದೀವಿ। ವಿಡಿಯೋ ಸರಣಿಯ ಹೆಸರು ಗಣಿತ ಚೇತನ ಅಂತ ಹೇಳಿ। ಉಡುಪಿ ಜಿಲ್ಲೆಯ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳಿದವೆ। 2019 20ನೇ ಸಾಲಿನ ಪ್ರಶ್ನೆ ಪತ್ರಿಕೆಗಳನ್ನು ಮೊದಲು ಬಿಡಿಸುವಂತ ಹೋಗಣಂತೆ। ನಂತರ 2022 23ನೇ ಸಾಲಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂತ ಹೋಗಣಂತೆ। ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರದು। ಯಾಕಂದ್ರೆ ನಿಮ್ಮ ಸಬ್ಸ್ಕ್ರೈಬ್ ನನಗೆ ನೀವು ನೀಡುವಂತ ಗುರುದಕ್ಷಿಣೆ ಅಂತ ಹೇಳ್ತಾ ಆರಂಭ ಮಾಡೋಣ। ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚೇತನ 2019 2020 ಎಸ್ಎಸ್ಎಲ್ಸಿ ಪರೀಕ್ಷಾ ಮಾದರಿ ಪ್ರಶ್ನೆ ಪತ್ರಿಕೆ ರಚನೆ ಮಾಡಿದವರು ಉಡುಪಿ ಜಿಲ್ಲಾ ಗಣಿತ ಶಿಕ್ಷಕರಿಗೆ ವಂದನೆಗಳನ್ನು ಹೇಳ್ತಾ ಪ್ರಶ್ನೆ ಪತ್ರಿಕೆ 1 ಅನ್ನು ಆರಂಭ ಮಾಡೋಣಂತೆ। ಎಸ್ಎಸ್ಎಲ್ಸಿ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ 1 2019 2020ನೇ ಸಾಲಿನ ಪ್ರಶ್ನೆ ಪತ್ರಿಕೆಯಾಗಿದ್ದು ಒಟ್ಟು ಪ್ರಶ್ನೆಗಳ ಸಂಖ್ಯೆ 38, ಒಟ್ಟು ಅಂಕಗಳ ಸಂಖ್ಯೆ 80 ಮತ್ತು ವಿಷಯದ ಸಂಕೇತ 81 ಕೆ ಅಂತ ಇದೆ। ಸಮಯ 3 ಗಂಟೆಗಳು ಮಾತ್ರ। ಪ್ರಶ್ನೆ 1 ಅನ್ನು ನೋಡೋಣ। ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ। ಅವುಗಳಲ್ಲಿ ಸೂಕ್ತವಾದಂತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ। ಕ್ರಮಾಕ್ಷರದೊಡನೆ ಏನು ಮಾಡಬೇಕು ನಾವು? ಪೂರ್ಣ ಉತ್ತರವನ್ನು ಬರೆಯಬೇಕು। ಪ್ರಶ್ನೆ 1, ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ? ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ। ಎ √2, ಬಿ √3, ಸಿ √9, ಡಿ √7। ಯಾವ ರೂಟ್ ಒಳಗಡೆ ಇರತಕ್ಕಂತ ಸಂಖ್ಯೆ ವರ್ಗ ಸಂಖ್ಯೆ ಆಗಿರುತ್ತದೆಯೋ ಆ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯಾಗಿದೆ, ಅಭಾಗಲಬ್ಧ ಸಂಖ್ಯೆ ಅಲ್ಲ। ಅಂದ್ರೆ ರೂಟ್ ಒಳಗಡೆ ಇರತಕ್ಕಂತ ಸಂಖ್ಯೆ ವರ್ಗ ಸಂಖ್ಯೆ ಆಗಿದೆಯೋ ಆಗಿಲ್ಲವೋ ಚೆಕ್ ಮಾಡೋಣ। 2 ವರ್ಗ ಸಂಖ್ಯೆನಾ ಅಲ್ಲ? 3 ವರ್ಗ ಸಂಖ್ಯೆನಾ ಅಲ್ಲ? 9 ವರ್ಗ ಸಂಖ್ಯೆ ಹೌದು, 3 × 3 = 9 ವರ್ಗ ಸಂಖ್ಯೆ ಆಗ್ತದೆ। ವರ್ಗ ಸಂಖ್ಯೆ ಆದ್ರೆ ಇದು ಭಾಗಲಬ್ಧ ಸಂಖ್ಯೆ ಹೌದು, ಅಭಾಗಲಬ್ಧ ಸಂಖ್ಯೆ ಅಲ್ಲ। ಅಂದ್ರೆ ಉತ್ತರ ಸಿ √9 ಅಂತ ಆಗ್ತದೆ। ಪ್ರಶ್ನೆ 2 ನೋಡಿ ಮಕ್ಕಳೇ, 3, 6, 9, 12 ಇತ್ಯಾದಿ 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 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು ಅಥವಾ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಬರೆಯಬೇಕಾಗ್ತದೆ। ಉತ್ತರ ಮಾಡೋಣ। 3, 6 ಅಂತ ಇದೆ, a1 = 3, a2 = 6, ವ್ಯತ್ಯಾಸ d = ಸೂತ್ರ ಏನು ಮಕ್ಕಳೇ? a2 - a1, 6 - 3, ಉತ್ತರ ಎಷ್ಟು ಬರ್ತದೆ? 3 ಅಂತ ಬರ್ತದೆ। ನೀವು ಉತ್ತರ ಅಂತ ಬರೆದು 2 ಅಂತ ಕ್ರಮಾಂಕ ಹಾಕಿ a(3) ಅಂತ ಬರಿಬೇಕು। ಮೊದಲು ಪ್ರಶ್ನೆಯ ಹೆಸರು ಬರಿಬೇಕು, ಪ್ರಶ್ನೆಯ ಕ್ರಮಾಂಕ ಬರಿಬೇಕು, ಕ್ರಮಾಂಕ ಬರೆದು ಆಮೇಲೆ a(3) ಅಂತ ಬರಿಬೇಕು। ಪ್ರಶ್ನೆ ಕ್ರಮಾಂಕ ಬರಿಲೇಬೇಕು, ಇಲ್ಲಾಂತಂದ್ರೆ ಅಂಕಗಳು ಸಿಗುವುದಿಲ್ಲ। ಅರ್ಥ ಆಗ್ತದೆ ಮಕ್ಕಳೇ? 3ನೇ ಪ್ರಶ್ನೆ, a1x + b1y + c1 = 0 ಹಾಗೂ a2x + b2y + c2 = 0 ರೂಪದ ರೇಖಾತ್ಮಕ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಸಂಬಂಧ? ಅನನ್ಯ ಪರಿಹಾರ, ಅನನ್ಯ ಪರಿಹಾರ ಅಂದ್ರೆ ಗೊತ್ತಿದೆ ಮಕ್ಕಳೇ? ಛೇದಿಸುವ ರೇಖೆಗಳು। ಅನನ್ಯ ಪರಿಹಾರ ಅಂತಂದ್ರೆ ಛೇದಿಸುವ ರೇಖೆಗಳು, ಅದು ಅನಂತ ಪರಿಹಾರ ಮಗ। ಎ ಅಂತಕ್ಕಂಥದ್ದು ಅನಂತ ಪರಿಹಾರ, a1 / a2 = b1 / b2 = c1 / c2 ಅಂತಂದ್ರೆ ಐಕ್ಯಗೊಳ್ಳುವ ರೇಖೆಗಳು, ಇಲ್ಲಿ ಅನಂತ ಪರಿಹಾರ ಹೊಂದಿದೆ, ಅಪರಿಮಿತ ಪರಿಹಾರ। ಅವ್ರು ಕೇಳ್ತಾ ಇರೋದು ಅನನ್ಯ ಪರಿಹಾರ, ಒಂದೇ ಒಂದು ಪರಿಹಾರ ಇರಬೇಕು। ಎರಡನೇದು ಏನಾಗ್ತದೆ, a1 / a2 = b1 / b2 ≠ c1 / c2 ಅಂತಂದ್ರೆ ಇವೇನಿವು ಪ್ಯಾರಲಲ್ ಲೈನ್ಸ್ ಗಳಾಗ್ತವೆ, ಸಮಾಂತರ ರೇಖೆಗಳಾಗ್ತವೆ, ಇಲ್ಲಿ ಪರಿಹಾರನೇ ಇಲ್ಲ। ಇದು ಅನಂತ ಪರಿಹಾರ, ಇದು ಪರಿಹಾರನೇ ಇಲ್ಲ। ಆಮೇಲೆ
a1 by a2 equal to b1 by b2 ಕೊಟ್ಟೆ ಇಲ್ಲ ಅಂತಂದ್ರೆ ಇದು ಸರಿಯಾದ ಸಂಬಂಧನೂ ಕೂಡ ಅನ್ಸಂಗಿಲ್ಲ ಹಾಗಾಗಿ ಡಿ ಸರಿ ಉತ್ತರ a1 by a2 not equal to b1 by b2 ಅಂತಕಂತದ್ದು ಅಂದ್ರೆ ಆ ರೇಖೆಗಳು ಏನಾಗ್ತವೆ ರೀ ಛೇದಿಸುವ ರೇಖೆಗಳಾಗ್ತವೆ ರೇಖೆಗಳು ಛೇದಿಸಿದ್ರೆ ನಾವು ಅದಕ್ಕೆ ನಾವು ಏನಂತ ಕರಿತೀವಿ ಅನನ್ಯ ಪರಿಹಾರವನ್ನು ಹೊಂದಿದೆ ಅಂತ ಕರಿತೀವಿ ಅನನ್ಯ ಪರಿಹಾರ ಉತ್ತರ ಡಿ ಅಂತ ಆಯಿತು ಪ್ರಶ್ನೆ 4 ಏನು ಹೇಳ್ತಿದೆ ನಾಲ್ಕನೇ ಪ್ರಶ್ನೆ x² + 5x + 5 = 0 ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ ವರ್ಗ ಸಮೀಕರಣದ ಶೋಧಕ ಅಂತಂದ್ರೆ ಡೆಲ್ಟಾ ಅಂತ ನೀವು ಕಲಿತಿದ್ರಿ ಡಿ ಅಂತ ನೀವು ಕಲಿತಿದ್ರಿ ಡಿಸ್ಕ್ರಿಮಿನೆಂಟ್ ಡಿ ಇಸ್ ಈಕ್ವಲ್ ಟು ಸೂತ್ರ ಅಥವಾ ಡೆಲ್ಟಾ ಇಸ್ ಈಕ್ವಲ್ ಟು b² - 4ac ಸರಿನಾ ಇದು a ಅಂತಂದ್ರೆ 1 b ಅಂತಂದ್ರೆ 5 c ಅಂತಂದ್ರೆ 5 b² ಅಂತಂದ್ರೆ 5² - 4 ಗುಂಡ್ಲೆ a ನ ಬೆಲೆ 1 ಗುಂಡ್ಲೆ c ನ ಬೆಲೆ 5 5 ಇದ್ದೆ 25 -4 ಇದ್ದೆ 20 20 ಇದ್ರಲ್ಲಿ 20 ತೆಗೆದಾಗ 5 ಅಂತ ಬಂತು ಅಂದ್ರೆ a ಉತ್ತರ 5 ಅಂತ ಆಗುತ್ತದೆ ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಮುಂದೆ p in bracket x, y ಮತ್ತು ಮೂಲ ಬಿಂದುವಿನ ನಡುವಿನ ದೂರವು ಅಂತ ಹೇಳ್ತಾರೆ p in bracket x, y ದೂರ ಸೂತ್ರ ಹಾಕ್ತೀನಿ ನೋಡಿ ದೂರ ಸೂತ್ರ ಮೊದಲು ಬಿಂದುಗಳ ಗ್ರಹಣ ಅಂತರಿ ಫಸ್ಟ್ ಬಿಂದು ಏನು ಬಿಡ್ತಾರೆ ಅವರು p in bracket x, y ಆಮೇಲೆ ಇನ್ನೊಂದು ಏನಂದ್ರೆ ಇನ್ನೊಂದು ಮೂಲ ಬಿಂದು ಮೂಲ ಬಿಂದು ಅಂತಂದ್ರೆ o in bracket 0, 0 ಇದು x1 y1 x2 y2 ಸೂತ್ರ po is equal to under root of x2 minus x1 the whole square plus y2 minus y1 the whole square ಅಂತ y2 minus y1 the whole square this is equal to under root of x1 ಅಂದ್ರೆ ಶೂನ್ಯ ಮೈನಸ್ x1 ಅಂತಂದ್ರೆ x ದಿ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ ಶೂನ್ಯ ಮೈನಸ್ y1 ಅಂತಂದ್ರೆ y ದಿ ಹೋಲ್ ಸ್ಕ್ವೇರ್ ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಮೈನಸ್ x ಗೆ ಸ್ಕ್ವೇರ್ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಸೂತ್ರ ಉತ್ತರ ಇಲ್ಲಿ ನೋಡ್ರಿ ಇಲ್ಲಿ ಅಂಡರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇದನ್ನ ನೀವು ಬೈಪಾರ್ಟ್ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ಯಾಕಂದ್ರೆ ಈ ಪ್ರಶ್ನೆ ಬಹಳ ಸರಿ ರಿಪೀಟ್ ಆಗಿದೆ ಇದು ರಿಪೀಟ್ ಆಗುವಂತ ಚಾನ್ಸಸ್ ಬಹಳ ಇದೆ ಅಂತ ನಾವು ಹೇಳಬಹುದು ಎಷ್ಟು ಪ್ರಶ್ನೆಗಳಾದವು 5 ಪ್ರಶ್ನೆಗಳಾದವು 6ನೇ ಪ್ರಶ್ನೆ ನೋಡಿ ಸೈನ್ ಥೀಟಾದ ಗರಿಷ್ಠ ಬೆಲೆ ಏನು ಅಂತ ಕೇಳ್ತಾರೆ ಸೈನ್ ಥೀಟಾದ ಗರಿಷ್ಠ ಬೆಲೆ ಏನಪ್ಪ 1 ಸೈನ್ ಥೀಟಾದ ಗರಿಷ್ಠ ಬೆಲೆ 1 ಯಾವ ತರ ಗೊತ್ತಾಗ್ತದೆ ಈ ತರ ಹೇಳಿದೆ ನಿಮಗೆ ಈಜಿ ಮೆಥಡ್ ಸೈನ್ 0 ಡಿಗ್ರಿ 0 ಸೈನ್ 30 ಡಿಗ್ರಿ 1/2 ಸೈನ್ 45 ಡಿಗ್ರಿ 1/√2 ಸೈನ್ 60 ಡಿಗ್ರಿ √3/2 ಸೈನ್ 90 ಡಿಗ್ರಿ 1 ಅರ್ಥೈತಾ ಇದು 1 ಇದು ಶೂನ್ಯ cos ಉಲ್ಟಾ ಬರ್ತದೆ cos 0 1 cos 30 √3/2 cos 45 ಡಿಗ್ರಿ 1/√2 cos 60 ಡಿಗ್ರಿ 1/2 cos 90 ಡಿಗ್ರಿ ಶೂನ್ಯ tan 0 0 tan 30 1/√3 tan 45 1 tan 60 √3 tan 90 undefinable ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಇದನ್ನ ಉಲ್ಟಾ ಮಾಡ್ಕೊಂತ ಹೋಗಿ ಸೆಕೆಂಡ್ ಕೋ ಸೆಕೆಂಡ್ ಕಾಟ್ ಆಗ್ಬಿಡುತ್ತೆ ಸರಿನಾ ಓಕೆ ಉತ್ತರ ಏನಾಯ್ತು ಇಲ್ಲಿ 6ನೇ ಪ್ರಶ್ನೆ ಉತ್ತರ 1 ಅಂತ ಬಂತು ಪ್ರಶ್ನೆ 7 ಅನ್ನ ನೋಡೋಣ 7ನೇ ಪ್ರಶ್ನೆ ಏನು ಹೇಳ್ತದೆ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಬಿ ಡಿಯು ಎ ಸಿ ಯ ಲಂಬಾರ್ಧಕ ರೇಖೆ ಆಗಿದೆ ಆಗ ಎ ಡಿ ಬಿ ಎ ಡಿ ಬಿ ಮತ್ತು ಎ ಬಿ ಸಿ ಎ ಬಿ ಸಿ ಗಳ ವಿಸ್ತೀರ್ಣಗಳ ಅನುಪಾತ ಇದನ್ನ ವಿಸ್ತೀರ್ಣಗಳ ಅನುಪಾತ 1/4 ಅಂದ್ರೆ ಆಗಂಗಿಲ್ಲ 1/4
ಒಂದಂತರ ಆಗಂಗಿಲ್ಲ, ಇದು ಆಗಲ್ಲ ಇದು ಆಗಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ, ಎಡಿಬಿ ಅಂತಂದ್ರೆ ಸಾಣದು, ಸಾಣದು ಬಾಗ್ಲೆ ಅನುಪಾತ ದೊಡ್ಡದು ಅಂದ್ರೆ ಫಸ್ಟ್ ಆನ್ಸರ್ ಸಾಣ್ ಇರ್ಬೇಕು, ಸೆಕೆಂಡ್ ಆನ್ಸರ್ ದೊಡ್ಡದಿರ್ಬೇಕು. ಅಂದ್ರೆ ಫಸ್ಟ್ ಆನ್ಸರ್ ಇದು 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 ಎರಡು ಸೀಮದ ತಪ್ಪು, ಇದು ಬಹಳ ದೊಡ್ಡದೈತಿ ತಪ್ಪು. ಇದೇನಪ್ಪ ಅಂತಂದ್ರೆ ಇದು ಫಸ್ಟ್ ದೊಡ್ಡದ ಇದು ತಪ್ಪು, ಫಸ್ಟ್ ಸಾಣದ ಇದು ರೈಟ್. ಏನ್ ಬರ್ತಪ್ಪ, ಒಂದು ಅನುಪಾತ ಎರಡು ಅಂತ ಬರ್ತದೆ, ಒಂದು ಅನುಪಾತ ಎರಡು. ಎಂಟನೇ ಪ್ರಶ್ನೆ, ಒಂದು ಘನಗೋಳವನ್ನು ಘನ ಸಿಲಿಂಡರ್ ನನ್ನಾಗಿ ಪರಿವರ್ತಿಸಲಾಗಿದೆ, ಇವುಗಳಲ್ಲಿ ಯಾವಾಗಲೂ ಬದಲಾಗದೇ ಇರುವ ಅಂಶ ಯಾವುದು? ಯಾವುದಪ್ಪ ಘನ ಫಲ? ಏನ್ ಪ್ರಶ್ನೆ, ಘನ ಗೋಳ ತಗೋಬೇಕಂತೆ. ಏನ್ ತಗೋಬೇಕಂದ್ರಿ, ಘನ ಗೋಳ, ಇದು ಘನ ಗೋಳ ಸರಿನಾ. ಘನಗೋಳವನ್ನ ಕರಗಿಸಿ 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 ಏನ್ ಮಾಡಿದ್ದಾರೆ, ಘನ ಸಿಲಿಂಡರ್ ಮಾಡಿದ್ದಾರೆ. ಘನಗೋಳವನ್ನ ತಿರುಗಿಸಿ ಘನ ಸಿಲಿಂಡರ್ ಮಾಡಿದ್ದಾರೆ ಸರಿನಾ. ಈ ಘನ ಸಿಲಿಂಡರ್ ಮಾಡಿದಾಗ ಬದಲಾವಣೆ ಆಗದೇ ಇರುವ ಅಂಶ, ಮೊದಲಿಗೆ ಆಕಾರ, ಆಕಾರ ಬದಲಾಗಂಗಿಲ್ಲ ಆಗ್ತದ, ಇದು ಔಟ್. ನೆಕ್ಸ್ಟ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇದು ವಿಸ್ತೀರ್ಣ ಬೇರೆ, ಇದು ಮೇಲ್ಮೈ ವಿಸ್ತೀರ್ಣ, ಇದು ಮೇಲ್ಮೈ ವಿಸ್ತೀರ್ಣ ಬೇರೆ ಆಗ್ತದೆ, ಇದು ಔಟ್. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದು ಕೂಡ ಔಟ್. ಏನ್ ಬರ್ತಪ್ಪ, ಘನ ಫಲ. ಘನ ಫಲ ಅಂತಂದ್ರೆ ಇದರಲ್ಲಿ ಎಷ್ಟು ಪರಮಾಣುಗಳು ಇದ್ವಲ್ಲ ಅಷ್ಟೇ ಪರಮಾಣುಗಳು ಇಲ್ಲೂ ಕೂಡ ಇದಾವೆ ಅಂತಂದ್ರೆ ಘನ ಫಲ ವಾಲ್ಯೂಮ್ ಎರಡರಲ್ಲೂ ಕೂಡ ಸಮನಾಗಿದೆ ಅಂತ ಹೇಳ್ತೀವಿ. ಉತ್ತರ ಬಂದ್ಬಿಟ್ಟು ಘನಫಲ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ, ಈ ಪ್ರಶ್ನೆಯು ಕೂಡ ಬಹಳ ಬಾರಿ ರಿಪೀಟ್ ಆಗಿದೆ, ಹಾಗಾಗಿ ಅದನ್ನು ನೀವು ಇಂಪಾರ್ಟೆಂಟ್ ಅಂತ ಹಾಕೊಳ್ಳ್ರಿ. ಇದು ಒಂದನೇ ಮೇಲಿನ ಎಂಟು ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನ ನೋಡಿದ್ವಿ. ಈಗ ಎರಡನೇ ಹಂತಕ್ಕೆ ಬಂದಿದ್ದೀವಿ. ಎರಡನೇ ಹಂತದಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನು ಸೂಕ್ತ ರೀತಿಯಲ್ಲಿ ಉತ್ತರಿಸಿ. ಒಂದು ಅಂಕದ ಎಂಟು ಪ್ರಶ್ನೆಗಳಿದ್ದಾವೆ, ಎಂಟು ಪ್ರಶ್ನೆಗಳನ್ನು ಬಿಡಿಸಿದಾಗ ನಮಗೆ ಎಂಟು ಅಂಕಗಳು ದೊರೆಯುತ್ತವೆ. ಒಂದನೇ ಪ್ರಶ್ನೆ ಬಂದ್ಬಿಟ್ಟು 210 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಪ್ರಶ್ನೆ 9 ಏನು, 210 ಅಂತ ಇದೆ, ಅವಿಭಾಜ್ಯ ಅಪವರ್ತನಗಳನ್ನ ಬರೆಣಂತೆ. 210 ಅವಿಭಾಜ್ಯ ಅಪವರ್ತನ ನೀವು ಹಿಂಗೂ ಬರಿಬಹುದು, 210 ಯಾಕೆ ಸೊನ್ನೆ ತಗೊಂಡೆ ನಾನು, 210 ತಗೊಂಡಾಗ ಒಂದು ಉಳಿತು, ಒಂದು ಎರಡು ಮಗಿಗೆ ಬರಂಗಿಲ್ಲ, ಅವಾಗ ಎರಡು ಅಂಕಿ ತಗೋಬೇಕಾಯ್ತು. ಎರಡು ಅಂಕಿ ತಗೋಬೇಕಂದ್ರೆ ಒಂದು ಸೊನ್ನೆ ತಗೊಂಡು ಎರಡು ಅಂಕಿ ತಗೊಳ್ಬೇಕು, ಇದಕ್ಕೆ ನಾವು ಕಾಮನ್ ಸೆನ್ಸ್ ಅಂತ ಕರಿತೀವಿ. ಮುಂದೆ 3 × 3 = 9 3 × 3 = 9 ಒಂದು ಉಳಿತು 15 3 × 5 = 15 ಮುಂದೆ 5 × 5 = 35 7 × 7 = 7 ಆದ್ದರಿಂದ 210 ಅವಿಭಾಜ್ಯ ಅಪವರ್ತನಗಳು ಅಂತ ಬರಿಬೇಕು. ಅವಿಭಾಜ್ಯ ಅಪವರ್ತನಗಳು ಅಂತ ಬರೆದು 2 × 3 × 5 × 7 ಬರಿಬೋದು. ಇದು ಒಂದು ಅಂಕದ ಪ್ರಶ್ನೆ 9 ಸರಿನಾ. 10ನೇ ಪ್ರಶ್ನೆಯನ್ನು ನೋಡೋಣ, ಏನ್ ಹೇಳ್ತದೆ 10ನೇ ಪ್ರಶ್ನೆ. ಪ್ರಶ್ನೆ 10ನೇ ಪ್ರಶ್ನೆ ಬಂದ್ಬಿಟ್ಟು, ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n + 3 ಆದಾಗ a3ಯ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಮೊದಲನೇದಾಗಿ ನಾವು ದತ್ತ ಬರೆಯಣಂತೆ. ದತ್ತ ಏನ್ ಮಕ್ಕಳೇ, an = 2n + 3 ದತ್ತ an = 2n + 3 ಅಂತ ಹೇಳಿ ಅವ್ರು ಕೇಳ್ತಾ ಇರೋದು a3 = n = 3 ಹಾಕೋಣಂತೆ. 2 (n) = 3 ಹಾಕಿ ಪ್ಲಸ್ 3. a3 = 2 × 3 = 6 + 3 6 × 3 = 9 ಆದ್ದರಿಂದ a3 = 9 ಅಂತ ಬಂತು.
ಇದು ಪ್ರಶ್ನೆ ಪ್ರಶ್ನೆ 10 11ನೇ ಪ್ರಶ್ನೆಯನ್ನು ನೋಡೋಣ 11ನೇ ಪ್ರಶ್ನೆ n2x2 plus 4x3 minus 5x plus 3 ಈ ಬಹುಪದೋಕ್ತಿಯ ಮಹತ್ತಮ ಗಾತ್ರ ಅಂದ್ರೆ ಘಾತ ಅಂದ್ರೆ ಡಿಗ್ರಿ ಎಷ್ಟು ಅಂತ ಕೇಳ್ತಾ ಇದೆ ಇದರ ಡಿಗ್ರಿ ನೋಡೋಣ ಮಕ್ಕಳೇ ಡಿಗ್ರಿ ಅಂತಂದ್ರೆ ಮಹತ್ತರ ಘಾತ ಘಾತಾಂಕ ಹೆಚ್ಚಿಗೆ ಯಾವ ಎಲ್ಲಿ ಘಾತಾಂಕ ಹೆಚ್ಚಿದೆ ಈ ಭಾಗದಲ್ಲ ಎಷ್ಟು ಪಾದದ ಉತ್ತರ ಇದದು ಉತ್ತರ ಅಂತ ಬರೆದು ಉತ್ತರ ಮಹತ್ತರ ಘಾತ ಮಹತ್ತರ ಘಾತ ಇಸ್ ಈಕ್ವಲ್ ಟು 3 ಅಂತ ಬರೆಯಿರಿ ಮಹತ್ತರ ಘಾತ ಇಸ್ ಈಕ್ವಲ್ ಟು 3 11ನೇ ಪ್ರಶ್ನೆ ಮುಗಿತು ಪ್ರಶ್ನೆ 12 x2 plus 5x plus 6 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯಬೇಕಂತ್ರಿ ಪ್ರಶ್ನೆ ನೋಡಿ x2 plus 5x plus 5x plus 6 ಓಕೆ ಮಾಡೋಣ ಲೆಕ್ಕ x2 plus 5x plus 6 ಪ್ರಶ್ನೆ दत्त समीकरण एक्स स्क्वायर प्लस एक्स प्लस आर सरना अल्फा प्लस बीटा एक्स एक्स स्क्वायर प्लस अल्फा प्लस बीटा एक्स प्लस अल्फा इंटू बीटा रूप यादलप ಯಾವದಲ್ಲಿದೆ ರೂಪದಲ್ಲಿದೆ ಯಾವ ರೂಪದಲ್ಲಿ x2 + α + β * x + α * β ರೂಪದಲ್ಲಿದೆ ಆದ್ದರಿಂದ α + β is equal to ಎಷ್ಟು ಮಕ್ಕಳೇ ಮಧ್ಯದಲ್ಲಿ ಎಷ್ಟು ಇದೆ 5 x2 ಗೆ x2 ಆಯ್ತು α + β ಅಂದ್ರೆ 5 ಅಂತ ಆಯ್ತು α * β ಅಂತಂದ್ರೆ 6 ಅಂತ ಆಯ್ತು ಆದ್ದರಿಂದ ಶೂನ್ಯತೆಗಳ ಶೂನ್ಯತೆಗಳ ಮೊತ್ತ is equal to शून्यते मत इज इक्वल टू नम उत्तर नहीं नेपिटो एक्स स्क्वायर प्लस अल्फा प्लस बीटा एक्स प्लस अल्फा इंटू बीटा सूत्र नेनपिट्रे आव एक्स स्क्वायर एक्स स्क्वायर आते अल्फा प्लस बीटा अरे शून्यते मत कैदी शून्यते गुणलब्ध करी ಒಂದು ವೇಳೆ ಇಲ್ಲಿ ಪ್ಲಸ್ ಬದಲಿ ಮೈನಸ್ ಇದ್ರೆ ಏನು ಮಾಡಬೇಕು ಉತ್ತರನೂ ಕೂಡ ಏನು ಬರಬೇಕು ಇಲ್ಲಿ ಮೈನಸ್ ಬರಬೇಕು ಅಷ್ಟೇ ಪ್ಲಸ್ ಇದ್ರೆ ಮೈನಸ್ ಇದ್ರೆ ಉತ್ತರನೂ ಕೂಡ ಮೈನಸ್ ಅಂತ ಬರೀಬೇಕಾಗುತ್ತದೆ ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಥೀಟಾದ ಬೆಲೆಯನ್ನು ಕಂಡು ಹಿಡಿಯಿರಿ ಥೀಟಾದ ಬೆಲೆಯನ್ನು ಕಂಡು ಹಿಡಿಯಿರಿ ಥೀಟಾದ ಬೆಲೆ ಏನಂತ ನೋಡೋಣ ಚಿತ್ರ ಬರೆದಿರಿ ದತ್ತ ದತ್ತ ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ನನಗೆ ಥೀಟಾದ ಅಭಿಮುಖ ಬಾಹು ಗೊತ್ತಿದೆ ಪಾರ್ಶ್ವ ಬಾಹು ಗೊತ್ತಿದೆ ಹೌದಾ ಇಲ್ಲೋ ಅಂದ್ರೆ ಏನು ಹಚ್ಚಬೇಕು ನಾನು ಅಭಿಮುಖ ಬಾಹು ಬಾಗಲೇ ಪಾರ್ಶ್ವ ಬಾಹು ಟ್ಯಾನ್ ಹಚ್ಚಬೇಕು ಆದ್ದರಿಂದ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗಲೇ पार्श्व बाहु tan थीटा इज इक्वल टू अभिमुख बाहु ಎಷ್ಟಿದೆ ಮಕ್ಕಳೇ 1 ಭಾಗಲೇ 1 tan थीटा इज इक्वल टू 1 ಭಾಗಲೇ 1 1 ಅಂತ ಬಂತು tan थीटा इज इक्वल टू tan ನ ಬೆಲೆ ಯಾವಾಗ ಬಂದಿರುತ್ತದೆ tan 45 ಡಿಗ್ರಿ ಬೆಲೆ tan tan cancel ಆದ್ದರಿಂದ थीटा इज इक्वल टू ಎಷ್ಟು ಬಂತು ಮಕ್ಕಳೇ 45 ಡಿಗ್ರಿ ಅಂತ ಬಂತು मदल दत्त त्रिभुज ए बी सी बरको बरको बी नंब अंत जस्ट कॉमन सेंस थिंक यो बाहुदार टीटा अभिमुख को अभिमुख बाहु नम हर टीटा पार्श्व को पार्श्व बाहु नम हर अभिमुख बाहु भागे पार्श्व बाहु सूत्र इतने सूत्र टैन अंत सूत्र हाकोद बेले हाकोद
tan 45 ಡಿಗ್ರಿ ಎಷ್ಟು ಅಪ್ಪ ಆನ್ಸರ್ 1 ಅಂತ ಅದರಿಂದ ಥೀಟಾ ಇಸ್ ಇಕ್ವಲ್ ಟು ಎಷ್ಟು ಬಂತ್ರಿ 45 ಡಿಗ್ರಿ ಅಂತ ಬರ್ತದೆ ಪ್ರಶ್ನೆ 14 ನೇ ಪ್ರಶ್ನೆ ನೋಡೋಣ ಏನು 14 ನೇ ಪ್ರಶ್ನೆ p in bracket 3,4 ಮತ್ತು q in bracket 5,2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ದತ್ತ ಏನು ಬಿಡಿದ್ರೆ 3,4 5,2 ನೆನಪು ಇಟ್ಕೊಳ್ಳಿ 3,4 5,2 p in bracket 3,4 q in bracket 5,2 ಇದು ದತ್ತ ಆದ್ದರಿಂದ PQ रेखाखंडद मध्यांक अदक्के ओंदु R अंत तगोळ्ळोण R is equal to सूत्र एनु x1 plus x2 divided by 2 comma y1 plus y2 divided by 2 ಇದು x1 y1 ತಗೊಳ್ಳ್ರಿ ಇದನ್ನ x2 y2 ತಗೊಳ್ಳ್ರಿ this is equal to x1 ಬೆಲೆ ಎಷ್ಟು 3 plus x2 ನ ಬೆಲೆ 5 ಭಾಗಲೆ 2 comma y1 ನ ಬೆಲೆ ಎಷ್ಟು 4 y2 ನ ಬೆಲೆ 2 ಭಾಗಲೆ 2 this is equal to 3 plus 5 8 ಭಾಗಲೆ 2 4 plus 2 6 ಭಾಗಲೆ 2 8 ಭಾಗಲೆ 2 ಸಿಗುತ್ತೆ 4 ಭಾಗಲೆ 3 ಇದು P ಅಲ್ಲ R ಅಂತ ಬಂತು ಆದರಿಂದ P ಮತ್ತು Q ಗಳನ್ನು ಸೇರಿಸುವ ಮಧ್ಯಾಂಕ ರೇಖಾಖಂಡ ಮಧ್ಯಾಂಕ R ಇನ್ ಬ್ರಾಕೆಟ್ 4,3 ಅಂತ ಆಗುತ್ತದೆ ಇಲ್ಲಿ ನೀವು ನೆನಪಿಟ್ಕೊಳ್ಳಬೇಕಾಗಿದ್ದೇನು ಒಂದು ಸೂತ್ರ ಆ ಸೂತ್ರ ಇಲ್ಲಿ ನೋಡಿ R ಇನ್ ಬ್ರಾಕೆಟ್ R is equal to x1 plus y1 divided by 2 comma ಸರಿ x1 plus x2 divided by 2 comma y1 plus y2 divided by 2 ಅಂತ ಆಗುತ್ತೆ ಇದಷ್ಟೇ ಪ್ರಶ್ನೆ ನಮಗೆ 14ನೇ ಪ್ರಶ್ನೆ ಪ್ರಶ್ನೆ 15 ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅರ್ಧಗೋಳದ ಘನಫಲ ಅರ್ಧಗೋಳದ ಘನಫಲ ಸೂತ್ರ ನೋಡಿ 2 divided by 3 2 divided by 3 pi r square अथवा r cube ಅಂತ ಬರುತ್ತೆ pi r cube 2 by 3 pi r cube 16ನೇ ಪ್ರಶ್ನೆ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ನೀವು ಉತ್ತರ ಬರೆಯಬೇಕು ವರ್ಗ ಸಮೀಕರಣದ ಆದರ್ಶ ರೂಪವು ಅಂತ ಬರೆದು ax square plus bx plus c is equal to 0 ಇಲ್ಲಿ a not equal to 0 a not equal to 0 ಮತ್ತು a, b, c ಗಳು ವಾಸ್ತವ ಸಂಖ್ಯೆಗಳಾಗಿವೆ ಅದು ಪೂರ್ಣಾಂಕಗಳು ಏನ ಇದೆ ನೋಡಿ ವಾಸ್ತವ ಸಂಖ್ಯೆಗಳದ ಪೂರ್ಣಾಂಕಗಳು ಹೀಗೆ ಐತೆ ನೀವು ಚೆಕ್ ಮಾಡ್ಕೊಳ್ಳಿ ಇದು ನಮಗೆ ಯಾಕೋ ಸಿಗ್ತದೆ a b c ಗಳು ವಾಸ್ತವ ಸಂಖ್ಯೆಗಳದ ಪೂರ್ಣಾಂಕಗಳಾಗಿವೆ ಹೀಗೆ ಐತೆ ಚೆಕ್ ಓಕೆ ಪ್ರಶ್ನೆ 3 ಅನ್ನು ನೋಡೋಣಂತೆ